ಬೀಜಿಗೆವನ್ನು 5-6 ವರ್ಷದ ಕೆಳಗೆ ವಾಯ್ಸ್ ಪ್ರಾಬ್ಲಮ್ ಆಗಿ ಬಿ ಪಿ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಯಿತು. ಮನೆಯಲ್ಲಿ ಸುಮಾರು ಒಂದು 40-50 ಹುಡುಗರಿಗೆ ಟ್ಯೂಷನ್ ಹೇಳಿ ಮಾಡ್ತಾ ಇದ್ದೆ. ಹಿಂಗಾಗಿ ವಾಯ್ಸ್ ಪ್ರಾಬ್ಲಮ್ ಬಂದಾಗಿಂದ ಟ್ಯೂಷನ್ ಕೂಡ ಇಲ್ದಂಗಾಗ್ಬಿಡ್ತು. ಈಗ ನಮ್ಮ ಶಿರಗುಪ್ಪದಲ್ಲಿ ಎಸ್ ಎಸ್ ಕಾನ್ವೆಂಟಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನನಗೆ ಈ ಥರ ಸಹಾಯಕ್ಕೆ ನೆರವಿಗೆ ಬಂದರು. ಮತ್ತು ನನಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ರಾಮರಾಜ್ ಅವರು, ದತ್ತಾತ್ರೇಯ, ಇನ್ನು ತುಂಬ ಹುಡುಗರು ನಾ ರೀತಿಯಿಂದ ಸಹಾಯ ಮಾಡಿದ್ದಾರೆ. ಅವ್ರಿಗೆ ನಾನು ತುಂಬ ಆಭಾರಿ. ಅಂತೇಳಿ ಮೇಡಮ್ ಮನೆಗೆ ಬಂದು ಅವರ ಸ್ಥಿತಿಗತಿಗಳನ್ನು ನೋಡಿಕೊಂಡು ಸೊ ಅವರಿಗೆ ನಾವು ಏನಾದರೂ ಸಹಾಯ ಮಾಡೋಣ ಅಂತೇಳಿ ಅವರ ಮನೆ ತುಂಬ ಶಿಥಿಲವಾಗಿತ್ತು ಅವರಿಗೆ. ಯಾಕಂದರೆ ಆ ಒಂದು ಚಿಕ್ಕ ಶಿಥಿಲವಾದ ಮನೆಯಲ್ಲೇ ಅವರು ಕೆಲವು ಮಕ್ಕಳಿಗೆ ಪಾಠ ಹೇಳ್ಕೊಂಡಿದ್ದರು. ಅದೇ ಸಮಯದಲ್ಲಿ ಅವರಿಗೆ ಮತ್ತೆ ಕೆಲವು ಈ ಮೆಡಿಕಲ್ ಪ್ರಾಬ್ಲಮ್ ಆದಂಥ ಬಿ ಪಿ ಶುಗರ್ ಇತ್ತು ಮುಂಚೆನೆ, ನಂತರ ಮತ್ತೆ ಅವರಿಗೆ ಈ ವಾಯ್ಸ್ ತೊಂದರೆ ಆಗ್ತಾ ಬಂತು. ಸೊ ಅದನ್ನು ನಾವು ಮೈಸೂರು ಇದರಲ್ಲಿ ಸ್ಪೀಚ್ ಆ್ಯಂಡ್ ಇಯರಿಂಗ್ ಸೆಂಟ್ರಿಗೆ ಕಳಿಸ್ಕೊಟ್ವಿ. ಆಗ ಅದಕ್ಕೆ ಡಯಾಗ್ನೋಸಿಸ್ ಆಗಿ ಸ್ಪ್ಯಾಸ್ಮೋಡಿಕ್ ಡಿಸ್ಫೋನಿಯಾ ಅಂತೇಳಿ ಇದಾಗಿದೆ. ಅದಕ್ಕೀಗ ಟ್ರೀಟ್ಮೆಂಟ್ಗಳು ಕೂಡ ನಾವು ವೈದ್ಯ ಸ್ನೇಹಿತರು ಮತ್ತು ಉಳಿದೆಲ್ಲ ಶಾಲೆಯ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಕೂಡ ಫೈನಾನ್ಷಿಯಲಿ ಮತ್ತು ಮೆಡಿಕಲಿ ಕೂಡ ಮೇಡಮ್ ಅವರಿಗೆ ನಾವು ತಕ್ಕ ಮಟ್ಟಿಗೆ ಸಹಾಯವನ್ನು ಮಾಡ್ತಾ ಇದ್ದೇವೆ. ಸೊ ಅದೇ ಒಂದು ಅಂಗವಾಗಿ ನಾವು ಮತ್ತೆ ಅವರಿಗೆ ಒಂದು ಇರಲಿಕ್ಕೆ ಒಂದು ವ್ಯವಸ್ಥೆ ಬೇಕಿತ್ತಲ್ಲ ಅಂತೇಳಿ ಈ ಒಂದು ಮನೆಯ ಪ್ರಾಜೆಕ್ಟನ್ನು ಹಾಕ್ಕೊಂಡ್ವಿ.